ಆದರೆ ಎಲ್ಲದಕ್ಕಿಂತ ಎಲ್ಲ ಪಕ್ಷಗಳಲ್ಲೂ ಆಂತರಿಕ ಭಿನ್ನ ಮತಗಳಿದೆ, ಅದನ್ನ ಬಗೆಹರಿಸ್ಕೋಬೇಕು. ಈಗ ಕಾಂಗ್ರೆಸ್ನಲ್ಲಿ ಈ ಆಂತರಿಕ ಭಿನ್ನ ಮತ, ನನ್ನನ್ನು ಗೆಲ್ಲಕ್ ಬಿಡಲ್ಲ, ಮಗಳನ್ನು ಗೆಲ್ಲಕ್ ಬಿಡಲ್ಲ, ಹಾಗಾಗಿ ರಾಜಿ ಆಗ್ಬಿಡೋಣ ಅಂತ ಮುನಿಯಪ್ಪನವರು ಕೋಲಾರದಲ್ಲಿ ತೀರ್ಮಾನ ತಗೊಂಡ್ರ ಅಂತ. ಸೊ ಮುನಿಯಪ್ಪನವರು ಹೀಗೆ ಭಿನ್ನಮತ ಮುಂದುವರೆದ್ರೆ ನಾಳೆ ದಿನ ಈ ಕಾಂಗ್ರೆಸ್ನವರು ನನ್ನನ್ನು ಗೆಲ್ಲಕ್ ಬಿಡಲ್ಲ, ಮಗಳನ್ನು ಗೆಲ್ಲಕ್ ಬಿಡಲ್ಲ, ಹಾಗಾಗಿ ಮಗಳ ಭವಿಷ್ಯದ ದೃಷ್ಟಿಯಿಂದ ರಾಜಿ ಮಾಡ್ಕೊಳ್ಳೋದು ಅನಿವಾರ್ಯ, ಸಿದ್ದರಾಮಯ್ಯ ಜೊತೆ ಸಂಧಾನಕ್ಕೆ ಮುಂದಾದ್ರ ಕೈಪಾಳೆಯದ ಹಿರಿಯ ನಾಯಕ ಮುನಿಯಪ್ಪ. ಕೋಲಾರದಲ್ಲಿ ರಂಗೇರಬಹುದಾಗಿದ್ದ ಜಿದ್ದಾಜಿದ್ದಿ ನಡೆಯೋದೇ ಇಲ್ವಾ ಅಂತ ಸಿದ್ದು ಮುನಿಯಪ್ಪ ಜಟಾಪಟಿಗೆ ಅವರೇ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕುಳಿತು ಮಾತಾಡಿ ಸರಿಪಡಿಸ್ಕೊಳ್ಳೋಣ, ಆದರೆ ಕಂಡೀಷನ್ ಅಪ್ಲೈ ಅಂತ ಮುನಿಯಪ್ಪನವ್ರು ಹೇಳಿದಾರಂತೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಕೋಲಾರಕ್ಕೆ ಬರ್ತಾರೆ ಅನ್ನೋ ಮಾತಿದೆಯಲ್ಲ, ಚುನಾವಣೆಯಲ್ಲಿ ನಿಂತ್ಕೊಳ್ಳೋಕ್ಕೆ ನೀವು ಬರೋದೇ ಆದರೆ ಒಂದಷ್ಟು ವಿಚಾರಗಳು ತೀರ್ಮಾನ ಆಗ್ಬಿಡಲಿ, ಆಮೇಲೆ ಬೇಕಾದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಕೆ ಎಚ್ ಮುನಿಯಪ್ಪ ಮುಂದಾಗಿದ್ದಾರಂತೆ. ಏನದು, ಏನು ಕಂಡೀಷನ್ಸ್ ಅಪ್ಲೈ ಅಂದರೆ ಏನು ಕಂಡೀಷನ್ಸು ನೋಡೋಣ. ಸೊ ಕೆ ಎಚ್ ಮುನಿಯಪ್ಪನವರು ಸ್ವಲ್ಪ ಕಾಂಗ್ರೆಸ್ನಿಂದ ಅಂತರವನ್ನು ಕಾಯ್ದುಕೊಂಡಿದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಈಗಾಗಲೇ ಕೋಲಾರದಿಂದ ಸಿದ್ದರಾಮಯ್ಯನವ್ರಿಗೆ ಆಹ್ವಾನ ಇದೆ, ಸಿದ್ದರಾಮಯ್ಯನವರು ಹೋಗಿ ಅಲ್ಲಿ ಜನರ ನಾಡಿ ಮಿಡಿತವನ್ನು ಅರ್ತ್ಕೊಂಡು ಬಂದಿದ್ದಾರೆ. ಎಲ್ಲ ಓಕೆ, ಬಟ್ ಒಳೇಟು ಬಿದ್ದರೆ ಏನು ಮಾಡೋದು ಅಂತ ಸಿದ್ದರಾಮಯ್ಯನವ್ರಿಗೆ ಸ್ವಲ್ಪ ಹೊಡೆತ. ಯಾಕೆಂದರೆ ಮುನಿಯಪ್ಪನವರು ಫ್ಯಾಕ್ಟ್ರು ಅಲ್ಲಿ ಕೋಲಾರದಲ್ಲಿ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಬಣಗಳಿದೆಯಲ್ಲ, ಒಬ್ರಿಗೊಬ್ರಿಗೆ ಆಗಲ್ಲ. ಸೊ ಹಾಗಾಗಿ ಈಗ ಅಕಸ್ಮಾತ್ ನಾನು ನಿಂತರೆ ರಮೇಶ್ ಕುಮಾರ್ ಏನೋ ನನಗೆ ಸಪೋರ್ಟ್ ಮಾಡ್ಬೋದು, ಮುನಿಯಪ್ಪನವ್ರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಏನು ಮಾಡೋದು ಅಂತ. ಹಾಗಾಗಿ ಇವರೇ ರಾಜಿಗೆ ಮುಂದಾಗಿದ್ದಾರಂತೆ. ನಾನು ನನ್ನ ಸ್ಥಾನ ಬಿಟ್ಕೊಡ್ತೇನೆ, ನೀವು ನಮ್ಮ ಜಿಲ್ಲೆಗೆ ಬನ್ನಿ, ಆದ್ರೆ ಮಗಳ ವಿಚಾರ ಮಾತ್ರ ಕ್ಲಿಯರ್ ಆಗ್ಬಿಡ್ಬೇಕು. ಓಕೆ, ಕಾಂಪ್ರಮೈಸ್ ಆಗೋಣ, ಆದ್ರೆ ಮಗಳ ವಿಚಾರದಲ್ಲಿ ಒಂದು ಕ್ಲಾರಿಟಿ ಸಿಗಬೇಕು ನನಗೆ. ಮುಂದಿನ ಬಾರಿ ಪಕ್ಷ ವಿರೋಧಿಗಳ ಕಾಟ ಇರಬಾರದು ಯಾವುದೇ ಕಾರಣಕ್ಕೂ. ಸಿದ್ದರಾಮಯ್ಯನವರು ಮುಂದೆ ಸಂಧಾನ ಸೂತ್ರ ಮಂಡಿಸಿದ್ರ ಮುನಿಯಪ್ಪ ಅನ್ನೋದು ಒಂದು ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರು ಕೋಲಾರ ಸ್ಪರ್ಧೆಗೆ ಬರೋದಾದ್ರೆ ಬರಲಿ, ನಂದೇನು ಅಭ್ಯಂತರ ಇಲ್ಲ. ನಾನು ದೇವನಹಳ್ಳಿಯ ಸ್ಪರ್ಧೆ ನಿರ್ಧಾರದಿಂದ ಹಿಂದೆ ಸರಿತೇನೆ. ಕೋಲಾರ ಜಿಲ್ಲೆಯಲ್ಲಿ ಮಗಳಂತ ಮಾತ್ರ ಗೆಲ್ಲಿಸಬೇಕು, ಅದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಸಹಕರಿಸಬೇಕು. ಕಳೆದ ಬಾರಿ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆಯದಂತೆ ನೋಡ್ಕೊಳ್ಬೇಕು. ಈ ಬಾರಿ ಸಿದ್ದರಾಮಯ್ಯನವರು ಒಪ್ಪಿದ್ರೆ ಸಂಧಾನ ಸೂತ್ರಕ್ಕೆ ಮುನಿಯಪ್ಪ ಅವರು ಮುಂದಾಗ್ತಾರೆ ಅಂತ ಹೇಳಿ ವಿಚಾರಗಳು ಬರ್ತಾ ಇದೆ. ಓಕೆ, ನೋಡೋಣ. ಈಗ ಮುನಿಯಪ್ಪನವರು ಆ ತರ ತೀರ್ಮಾನ ತಗೊಂಡ್ರಂತ ಸಿದ್ದರಾಮಯ್ಯನವರು ಒಪ್ಬೇಕು. ಆ ಸಿದ್ದರಾಮಯ್ಯನವರು ಒಪ್ಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡೋದು ಪಕ್ಕಾ, ಕನ್ಫರ್ಮ್ ಆಗ್ಬೇಕು. ಕನ್ಫರ್ಮ್ ಆದ್ರೆ ಒಪ್ಕೋತಾರೆ, ಅವ್ರು ಬರೋದೇ ಇಲ್ಲ, ವರುಣದಿಂದ ನಿಲ್ತಾರೆ ಅಂದ್ರೆ ನೀವೇನಾದ್ರು ಮಾಡ್ಕೊಳ್ಳಿ ಅಂತಂದ್ರೆ ಮಾಡ್ಕೋಬಹುದು. ರೂಪಾ ಶಶಿಧರ್ ಅವರಿಗೆ ಮುನಿಯಪ್ಪನವ್ರ ಮಗಳಿಗೆ ಲಾಸ್ಟ್ ಟೈಮು ಸ್ವಲ್ಪ ಒಳೇಟು ಬಿದ್ದಿತ್ತು, ವಾರ್ಡ್ನಲ್ಲಿ ಗೆದ್ದಿದ್ರು, ಹಾಗಾಗಿ ಈಗ ಮುನಿಯಪ್ಪನವರು ಮಗಳ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ. ಓಕೆ.